ఆటల్లో రోడు బ్రేకు క్లచ్చు ముందే గాడి అవుంగ్ పోయి ఇవుంగ్ పోయి ఓ సూర్య ಯಾರು ಒಳ್ಳೇದು ಮಾಡ್ತಾರಾ ನಿಮಗೆ ಬೇಗ ಬರ್ಬೇಕಂತ ಗೊತ್ತಾಗಲ್ವಾ ಹಾಂ ಇಷ್ಟೊತ್ತಿಗೆ ಬಂದ್ಬಿಡ್ತೀರಾ ನಿಮಗೆ ಯಾವಾಗ ಬೇಕು ಅವಾಗ ಒಳ್ಳೇದು ಮಾಡ್ತಾರ ದೇವರು ನೋಡು ಇಷ್ಟು ಬೇಗ ಬೆಳಕಾಗಿದೆಯಾ ಇನ್ನೊಂದು ಚೂರು ಬೇಗ ಬೇಗ ಬೆಳಕಾಗಿದ್ರೆ ಎಕ್ಸ್ಪ್ರೆಸ್ ಹೈವೇಲಿ ಚೆನ್ನಾಗಿ ಬರ್ಬೋದಿತ್ತು ಆ ವಿಡಿಯೋ ಏನು ಸೂರ್ಯ ನೀನು ಮಂಜು 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 ಎಲ್ಲ ಕಡೆ ಮಂಜು ಎಂತ ಚಂದ ನೋಡ ಇಲ್ಲೆಲ್ಲ ಸ್ಟಾಪ್ ಇಲ್ಲ ಅಂದ್ರೂ ಏನು ಮಾಡೋಕ್ಕಾಗಲ್ಲ ಸೋ ಇನ್ನೊಂದು ಸ್ವಲ್ಪ ರೋಡೇ ಚಿಕ್ಕದು ಮಾಡಿಬಿಟ್ಟು ರೋಡ್ ಚಿಕ್ಕದು ಮಾಡೋಕ್ಕಾಗೋದಿಲ್ಲ ಇನ್ನೂ ಎಕ್ಸ್ಟೆಂಡ್ ಮಾಡ್ಕೋಬೇಕಿತ್ತು ಫಸ್ಟೇ ಪ್ಲ್ಯಾನ್ ಮಾಡಬೇಕಿದ್ರೇ ಇಲ್ಲ ಅಂದರೆ ಈ ಥರ ಆಯ್ತದೆ ಸೋ ಎಲ್ಲೂ ಲೇಬೇನೇ ಇಲ್ಲ ಯಾರೂ ನಿಲ್ಸೋಕ್ಕಾಗಲ್ಲ ಒಂದು ಬೈಕ್ ನಿಲ್ಸೋಷ್ಟು ಜಾಗ ಕೊಟ್ಟಿದ್ದಾರೆ ಅಷ್ಟೇ ಬಿಟ್ಟರೆ ಕಾರು ಲಾರಿ ಗಿರಿ ಎಲ್ಲ ಕೆಟ್ಟೋದ್ರೆ ಒಂದು ಲಾರಿ ಎಲ್ಲ ಕೆಟ್ಟೋದ್ರೆ ಇಲ್ಲಿ ಒಂದು ರೋಡ್ ಮೇಲೆ ಬಂದುಬಿಡುತ್ತೆ ಲಾರಿ ಅಷ್ಟು ಕಮ್ಮಿ ಜಾಗ ಐತೆ ಸೊ ಎಕ್ಸ್ಪ್ರೆಸ್ ಹೈವೇ ಆಗಿರೋದ್ರಿಂದ ಸ್ವಲ್ಪ ಡೇಂಜರಸ್ ಅದು ಅಲ್ವಾ ಡೌನ್ ಶಿಫ್ಟ್ ಏನೋ ಕರೆಕ್ಟಾಗಿ ವರ್ಕ್ ಆಗ್ತೈತೆ ನೋಡಿ ಅಪ್ ಶಿಫ್ಟ್ ವರ್ಕ್ ಆಯ್ತು ಇವಾಗ ಈ ಥರ ಆಗುತ್ತೆ ಒನ್ ಗೇರ್ ಆಗುತ್ತೆ ಫುಲ್ಲು ನಾನು ತರ್ಡಿಂದ ಸಿಕ್ಸ್ತಿಗೆ ಬರ್ತೀನಿ ಅಂದರೆ ಆ ಟೈಮಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡುತ್ತೆ ಕ್ವಿಕ್ ಶಿಫ್ಟರು ಸೊ ಐ ಡೋಂಟ್ ನೋ ವೈ ಶೋರೂಮ್ ಅವ್ರು ಹೇಳೋ ಪ್ರಕಾರ ಸರ್ ಅದಾಗೆ ಸರಿ ಹೋದ್ರೇ ಹೋದಂಗೆ ಸೊ ನಾನು ಎಲ್ಲ ಸರಿ ಮಾಡಿ ಸೆನ್ಸಾರ್ ಚೇಂಜ್ ಮಾಡಿಕೊಟ್ರು ಅದಷ್ಟು ಪ್ರಾಪರಾಗಿ ವರ್ಕ್ ಆಗಲ್ಲ ಅಂತ ಹೇಳ್ತವ್ರೆ ಸೊ ಐ ಡೋಂಟ್ ನೋ ವಾಟ್ ಡು ಅಂತ ನೋಡುವ ವರ್ಕ್ ಆಗಲಿ ಅಂತ ಕೇಳ್ಕೋಬೇಕಷ್ಟೇ ಈ ಥರ ಕನ್ಸ್ಟ್ರಕ್ಷನ್ಸ್ ನೋಡೋಕ್ಕೆ ಏನೋ ಒಂಥರ ಖುಷಿ ಕೊಡ್ತದಲ್ಲ ನೋಡಿ ಏನು ಸಕ್ಕದಾಗಿ ಕಾಣಿಸ್ತದೆ ರೋಡ್ ಮಾತ್ರ ಆದರೆ ಈ ಥರ ಎತ್ತಕ್ಕದು ಮಾತ್ರ ಬಿಡಲ್ಲ ಗುರು ಹಂಗೆ ತಕ್ಕ 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 ಕುಣಿಸ್ತವೆ ಫ್ಲೈಓವರ್ ಮೂಡಲ್ಲ ಕಾವೇರಿ ಸಿರಿ ವಾಟ್ ಎ ಬ್ಯೂಟಿ ವಾಟ್ ಎ ವಾಟ್ ಎ ವಾಟ್ ಎ ಬ್ಯೂಟಿ ಮಂಜಲ್ಲಿ ಚಾಲಿ ಜೊತೆ ಹೋಗದೆ ಬ್ಯೂಟಿ ಟಂಡ ಡನ್ ಟಂಡ ಡನ್ ಟಂಡ ಡನ್ ಟಂಡ ಡನ್ ಸ್ವಲ್ಪ ಕಿರ್ಚಾಡ್ತಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಖುಷಿಯಲ್ಲಿದ್ದೀನಿ ಇವಾಗ ಮೈಸೂರು ಎಕ್ಸ್ಪ್ರೆಸ್ ಹೈವೇ ವಿ ಲವ್ ಯು ಇದು ಇದು ಆ್ಯಕ್ಚುಲಿ ಬೈಕ್ ರೈಡಿಂಗ್ ಕೂಡ ಖುಷಿ ಬಂದ್ಬಿಟ್ಟು ಏನು ಮಜಾ ಬರುತ್ತೆ ನೋಡಿ ಮಾತ್ರ ಇದ್ದಿ ಸ್ಟ್ರೆಸ್ಸು ಟೆನ್ಷನ್ಸು ಎಲ್ಲ ಹೋಗ್ಬಿಡುತ್ತೆ ಹಂಗೆ ತ್ರಾಟಲ್ಲು ರೋಡು ಬ್ರೇಕು ಕ್ಲಚ್ಚು ಮುಂದೆ ಗಾಡಿ ಅವಂಗೆ ಬೈ ಇವಂಗೆ ಬೈ ಪೆಟ್ರೋಲ್ ಖಾಲಿ ಆಯ್ತಾ ಹಾಕ್ಸು ಎಷ್ಟು ಕಿಲೋಮೀಟ್ರ್ ಮೈಲೇಜ್ ಬಂತು ಏ ಪರವಾಗಿಲ್ಲ ಹೊಡಿಯ ಏನು ಮಾಡೋಕ್ಕಾಗಲ್ಲ ಜೋರಾಗಿ ಬಂದಿದ್ದೀನಿ ಅಂತ ನಮಗೆ ನಾವೇ ಸಮಾಧಾನ ಮಾಡಿಕೊಂಡು ಹೋಯ್ತಾ ಇರೋದೆ ಅಲ್ಲಿ ನೋಡ್ಗುರು ಅಲ್ಲಿ ಏನು ಕಾಣಿಸ್ತಾನೆ ಇಲ್ಲ ಅಪ್ಪ ನಾವು ಚಾಮುಂಡಿ ಬೆಟ್ಟದಲ್ಲಿ ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ದು ಸೊ ಅದಕ್ಕೋಸ್ಕರ ಚಾಮುಂಡಿ ಬೆಟ್ಟಕ್ಕೆ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಅರ್ಲಿ ಮಾರ್ನಿಂಗೇನೆ ಬಂದಿದ್ದು ಬಟ್ ನಮಗೆ ಇಲ್ಲಿ ಮಂಡ್ಯ ಮದ್ದೂರಲ್ಲೇ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿಸ್ತಿರೋ ಮೈಸೂರು ಎಕ್ಸ್ಪ್ರೆಸ್ ಹೈವೇ ಪಾಪ ಈ ಮೈಸೂರು ಬೆಂಗಳೂರು ರೋಡಲ್ಲಿ ಆಡೆ ಈ ಕಡೆ ಇತ್ತಲ್ಲ ಎಷ್ಟೊಂದು ಹೋಟೆಲ್ಸು ಪೆಟ್ರೋಲ್ ಬಂಕ್ಸು ಸೊ ಅದಕ್ಕೆಲ್ಲ ಹೆವಿ ಹೊಡೆತ ಬಿದ್ದಿರುತ್ತೆ ಮಾತ್ರ ಇವಾಗ ನೋಡಿ ಒಬ್ರಿಗೆ ಉಪಯೋಗ ಆಗಬೇಕು ಅಂದರೆ ಇನ್ನೊಬ್ಬರಿಗೆ ಅನುಪಯೋಗ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ನೋಡಿ ಆ ಕಡೆ ಹೋಟೆಲ್ಸ್ ಅಲ್ಲೆಲ್ಲ ಅವಾಗ ಹೈವೇ ಅಂತ ಹೇಳ್ಬಿಟ್ಟು ಒಳ್ಳೊಳ್ಳೆ ರೇಟ್ ಕೊಟ್ಬಿಟ್ಟು ಎಲ್ಲ ಹೋಟೆಲ್ಸ್ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ ಸೊ ಇವಾಗ ಹೈವೇನೇ ಇಲ್ದಂಗೆ ಆಯಿತು ಈ ಕಡೆಗೆಲ್ಲ ಶಿಫ್ಟ್ ಮಾಡಿ ಹಾಕ್ಬಿಟ್ರು ಟೋಲ್ ಗೇಟ್ ಬಂತು ಸೊ ಎಕ್ಸ್ಪ್ರೆಸ್ ಹೈವೇ ಮುಗೀತಾ ಹೆಂಗೆ ಐ ಡೋಂಟ್ ನೋ ಮುಳುಬಾಗಲು ದೋಸೆ ಕಾರ್ನರ್ ಏನೋ ಚೆನ್ನಾಗಿರುತ್ತೆ ಅಂತ ಕೇಳ್ದಂಗಿತ್ತಪ್ಪ ಮುಳುಬಾಗ್ಲಲ್ಲಿ ಗೊತ್ತಿಲ್ಲ ನಮಗೂ ಹೋಟೆಲ್ಸು ನಾನು ಹಳೆ ಓಡಾಡಬೇಕಾದ್ರೆ ರೋಡ್ ಫುಲ್ಲು ಕಂಜೆಸ್ಟೆಡ್ ಇರ್ತಿತ್ತಲ್ಲ ಅವಾಗೆಲ್ಲ ಹೋಟೆಲ್ ಚೆನ್ನಾಗಿರೋ ಹೋಟೆಲ್ ಇತ್ತು ಬಿಡ್ದಿ ತಟ್ಟೆ ಇಡ್ಲಿ ಹೋಟೆಲು ಅದು ಇದು ಎಲ್ಲ ಫೇಮಸ್ ಅಲ್ವಾ ಅವರೆಲ್ಲ ಏನು ಮಾಡ್ತಾರೋ ಏನೋ ಇವಾಗ ಸುಸ್ವಾಗತ ಭಾರತ ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಧಿಕಾರ ಏನು ಸಕದಾಗಿ ಮಾಡಿದಿರೋ ದುಡ್ಡು ಇಸ್ಕೊಳಕ್ಕೆ ಅಣ್ಣ ನೋಡ್ರ ಆಹಾಹಾ ಸಿಂಗ ಆ ಡಿಸೈನ್ ಕೇಳ್ತೀರ ಈ ಡಿಸೈನು ಆ ಡಿಸೈನು ಸಖತ್ ಕ್ರೇಜಿ ಮಾತ್ರ ಅದೇ ದುಡ್ಡು ಇಸ್ಕೊಂದಿರೋ ಹತ್ರ ಏ ಬಿಡ ಸಾಕು
ಇನ್ನೆಷ್ಟು ಮಾಡ್ತೀರಾ ಅಂತೀರಲ್ವಾ? ಕಳ್ಳರು ಅಯ್ಯಪ್ಪ ಗೋಡೆ. ಇವಾಗ ಚಾಮುಂಡಿ ಇಲ್ಲಿ ಬಂದ್ಬಿಟ್ಟು 37 ಕಿಲೋಮೀಟರ್ ಏನೋ ತೋರಿಸ್ತಾ ಐತೆ. ಇಲ್ಲಿ ಎಕ್ಸ್ಪ್ರೆಸ್ ಹೈವೇ ಇನ್ನೂ 27 ಕಿಲೋಮೀಟರ್ ಆಯ್ತಾ. ನಾನು ಈ ಟೋಲ್ ನೋಡ್ಬಿಟ್ಟು ಇಲ್ಲಿಗೆ ಎಂಡ್ ಅಂದ್ಕೊಂಡೆ. ಮೋಸ್ಟ್ಲಿ ಇದು ಬೇರೆ ಊರು, ಯಾವ ಊರು ಬರುತ್ತೆ ಮೈಸೂರು ಮಧ್ಯ ಆ ಥರ ಹಗ್ಗೆ ಗೊತ್ತಿಲ್ಲ. ಮಂಡ್ಯನಾ? ಹಾಂ ಮಂಡ್ಯನೇ ಅನಿಸುತ್ತೆ, ಇಲ್ಲ ರಾಮನಗರ ಮೋಸ್ಟ್ಲಿ ಅದರಲ್ಲೇ ಯಾವುದೋ ಒಂದು. ಸೊ ಅದ್ರದ್ದು ಎಕ್ಸಿಟ್ಗೋಸ್ಕರ ಟೋಲ್ ಮಾಡೋರೆ ಅನಿಸುತ್ತೆ. ನಮ್ಮ ಚಾರ್ಲಿ ಕೊಡೋ ಕಾನ್ಫಿಡೆನ್ಸ್ ಏನು ಅಂದರೆ, ನೀವು ಯಾವ ಕಾರು ಇಂಡಿಯಾದಲ್ಲಿ ಯಾವ ಹೈವೇಯಲ್ಲಿ ಯಾವ ಕಾರ್ನ ಬೇಕಾದರೂ ಹಿಂದೆ ಹಾಕ್ಬೋದು. ಈ ಥರ ಲಾಂಗ್ ಸ್ಟ್ರೆಚ್ಚಲ್ಲೆಲ್ಲ ಆಮೇಲೆ ಏನಾರು ಹೇಳ್ಬೇಡ್ರಪ್ಪ, BMW ಲ್ಯಾಂಬರ್ಗಿನಿ ಪೋರ್ಷೆ ಅದನ್ನೆಲ್ಲ ಹಿಂದೆ ಹಾಕುತ್ತೆ ಅಂತ. ಕಾಮನ್ನಾಗೆ 10 ಲಕ್ಷ 15 ಲಕ್ಷ 20 ಲಕ್ಷ ಕೊಟ್ಟು ತಾಂದವರಲ್ಲ ಕಾರುಗಳು, ಆ ಕಾರ್ನೆಲ್ಲ ಆರಾಮಾಗಿ ಹೋಗ್ಬೋದು. ಅವ್ರು ಎಷ್ಟು ಆರಾಮಾಗಿ ಹೋಗ್ತಿರ್ತಾರೋ ಹೈವೇಯಲ್ಲಿ ನಾವು ಅಷ್ಟೇ ಆರಾಮಾಗಿ ಹೋಗ್ಬೋದು. ಯಾವುದೇ ಸ್ಟ್ರೆಸ್ ಕೊಡದೆ ಗಾಡಿಗೆ ಬಾಡಿಗೆ ಸ್ಟ್ರೆಸ್ ಇಲ್ಲದೇ ಹೋಯ್ತಾ ಇರ್ಬೋದು ಅಲ್ವಾ? ಸೊ ಅದೇ ನಂಗೆ ಚಾರ್ಲಿಯಲ್ಲಿ ಇನ್ನೊಂದು ಖುಷಿಯಾಗೋ ವಿಷಯ ಅಂದರೆ, ನಾವೀಗ ಮೈಸೂರು ಒಳಗೆ ಹೋಗೋ ಅವಶ್ಯಕತೆ ಇಲ್ಲ ಅನಿಸ್ತದೆ. ನಮಗೆ ಮ್ಯಾಪ್ ತೋರಿಸ್ತಿರೋ ಪ್ರಕಾರ ನಾವು ಮೋಸ್ಟ್ಲಿ ಔಟರ್ ರಿಂಗ್ ರೋಡ್, ಇದು ಊಟಿಗೆ ಹೋಗೋ ರೋಡು, ಆ ರೋಡಲ್ಲಿ ಇದ್ದೀವಿ. ಈ ರೋಡಲ್ಲಿ ಹೋದರೆ ಚಾಮುಂಡಿ ಹಿಲ್ಸ್ಗೆ ಎಲ್ಲೋ ದಾರಿ ಇರ್ತದೆ. ಮೀನು ಸಾಕಾಣಿಕೆನೋ ಇದು, ನಾನು ಯಾವುದು ಕೆರೆ ಅಂದ್ಕೊಂಬಿಟ್ಟೆ. ಔಟರ್ ರಿಂಗ್ ರೋಡ್ಸ್ ಇದ್ದರೆ ಟ್ರಾಫಿಕ್ ಇಲ್ಲದೆ ಏನಿಲ್ಲದೆ. ಹಂಗೆ ನೋಡಿದ್ರೆ ಮೈಸೂರಲ್ಲಿ ಸ್ವಲ್ಪ ಟ್ರಾಫಿಕ್ ಕಮ್ಮಿನೇ. ಯಾವಾಗ ಅಂದರೆ ದಸರಾ ಟೈಮಲ್ಲಿ ಅಷ್ಟೇ ಟ್ರಾಫಿಕ್ ಜಾಸ್ತಿ. ಇವಾಗ ಇದಿರೋದ್ರಿಂದ, ಎಲೆಕ್ಷನ್ ಇರೋದ್ರಿಂದ ಎಲ್ಲ ಕಡೆ ಬ್ಯಾರಿಕೇಡ್ಸ್ ಹಾಕ್ಕೊಂಬಿಟ್ಟು ಈ ಥರ ಚೆಕ್ಕಿಂಗ್ ಮಾಡ್ತಾ ಇರ್ತಾರೆ. CRPF ಅವರು ಮೇನ್ ಸಿಟಿಲಿ ಅವರು ಅನಿಸುತ್ತೆ. ಮೇನ್ ಚೆಕ್ ಪೋಸ್ಟ್ ಯಾವುದಿರುತ್ತದೋ ಅಲ್ಲಿ, ಕರ್ನಾಟಕ ವಿಧಾನಸಭಾ ಚುನಾವಣಾ ಚೆಕ್ ಪೋಸ್ಟ್. ನಮ್ಮ ಸರ್ಸೆಲ್ಲ ನೋಡ್ತವ್ರೆ. ಓ ಸೂರ್ಯ, ಯಾರು ಒಳ್ಳೇದು ಮಾಡ್ತಾರ ನಿಮಗೆ, ಬೇಗ ಬರ್ಬೇಕಂತ ಗೊತ್ತಾಗಲ್ವಾ? ಹಾ ಇಷ್ಟೊತ್ತಿಗೆ ಬಂದ್ಬಿಡ್ತೀರಾ, ನಿಮಗೆ ಯಾವಾಗ ಬೇಕು ಅವಾಗ ಒಳ್ಳೇದು ಮಾಡ್ತಾರ ದೇವರು. ನೋಡು ಇಷ್ಟು ಬೇಗ ಬೆಳಕಾಗಿದೆಯಾ, ಇನ್ನೊಂದು ಚೂರು ಬೇಗ ಬೇಗ ಬೆಳಕಾಗಿದ್ರೆ ಎಕ್ಸ್ಪ್ರೆಸ್ ಹೈವೇಲಿ ಚೆನ್ನಾಗಿ ಬರ್ಬೋದಿತ್ತು ಆ ವಿಡಿಯೋ. ಏನು ಸೂರ್ಯ ನೀನು ತಲೆ ಸರಿಗಿಲ್ಲ ಅನ್ಕೋಬೇಡ್ರಪ್ಪ. ಮತ್ತೆ ನಮ್ಮ ಜಮೀರ್ ಬಾಯಿ ಅವ್ರನ್ನ ಇಮಿಟೇಟ್ ಮಾಡಿದೆ ಅಷ್ಟೇ. ಸೂರ್ಯನ್ ನೋಡಿದ್ನಲ್ಲ, ನಂಗೆ ಸೂರ್ಯ ಅಂತ ನೇಮ್ ಕೇಳಿದ್ರೆ ಸಾಕು ಜಮೀರ್ ಬಾಯೇ ನೆನಪಾಗೋದು, ಅವ್ರು ಬಿಟ್ಬಿಟ್ಟು ಇನ್ಯಾರು ನೆನಪಾಗಲ್ಲ. ಸೊ ನಮ್ಮ ಸರ್ ಒಬ್ರು ಇದ್ದಾರೆ ಚಾಮರಾಜಪೇಟೆ ಅವರು, ಸೇಮ್ ಜಮೀರ್ ಬಾಯಿ ಥರನೇ ಇದ್ದಾರೆ ಅನ್ಕೊಂಬಿಡಿ. ಇವಾಗ ಏನಾದರು ವಿಡಿಯೋ ನೋಡಿದ್ರೆ ಗ್ಯಾರಂಟಿ ಬೈತಾರೆ. ಬೇವಿನ ಮರ ಬೆಳೆಸೋರೆ ನೋಡ್ಗುರು, ಒಳ್ಳೆ ಗಾಡಿ ಮಾತ್ರ ಬೇವಿನ ಮರ ಬೆಳೆಸಿದ್ರೆ ಏನು ತಂಪಾದ ಗಾಡಿ ಬರುತ್ತೆ ಗೊತ್ತಾ ಆ ಬೇವಿನ ಮರದ ಕೆಳಗಡೆ. ಆ ಬೇವಿನ ಮರಕ್ಕೆ ಏನೋ ಒಂಥರ ಸ್ಪಿರಿಚುಯಲ್ ಶಕ್ತಿ ಐತೆ. ಆ ಬೇವಿನ ಮರ, ಅರಳಿ ಮರ, ಆಲದ ಮರ ಅವೆಲ್ಲ ಸುಮ್ಮನೆ ಅಲ್ಲ, ಏನೋ ಒಂಥರ ಮಜಾ. ಅರಳಿ ಮರದ ಕೆಳಗಡೆ ಮಲಗ್ ನೋಡಿದ್ದೀರಾ ಯಾವತ್ತಾದರೂ? ಹಳ್ಳಿ ಸೈಡಲ್ಲಿ ಇರೋರ್ಗೆ ಗೊತ್ತಿರುತ್ತೆ, ಹಳ್ಳಿ ಮರದ ಕೆಳಗಡೆ ಮಲಗಿದ್ರೆ ಮಾತ್ರ ಎಂಥ ನಿದ್ದೆ ಅಂದರೆ ಸ್ವರ್ಗಕ್ಕೆ ಮೂರೇ ಗೇಣು ಅಂತ ಸರ್ವಜ್ಞ ಅಲ್ವಾ? ಈ ಥರ ಸಡನ್ ಹಾಕ್ಬಿಟ್ರೆ ಹೆಂಗ್ರಪ್ಪ ಶಿವ. ಆಹಾ ಕ್ವಿಕ್ ಶಿಫ್ಟರ್ ಸ್ಮೂತಾಗಿ ವರ್ಕ್ ಆಗ್ತೈತೆ. ಒಂದು ವರ್ಕ್ ಆಯ್ತಾ, ಇನ್ನೊಂದು ವರ್ಕ್ ಆಗಲ್ಲ. ಹಾಂ ಇವಾಗ ವರ್ಕ್ ಆಯಿತು. ಯಾವುದೋ ತಲೆ ಸರಿ ಇಲ್ದಿರೋ ಕ್ವಿಕ್ ಶಿಫ್ಟರ್ ಹಾಕೊಂಡ್ಬಿಟ್ಟವ್ರಲ್ಲ ನನಗೆ. ಯಾವ್ದಾರ ಒಳ್ಳೆ Duke 390 ಓನರ್ಸು ಯಾರ್ಯಾರು ಕ್ವಿಕ್ ಶಿಫ್ಟರ್ ಸಮಸ್ಯೆ ಅನುಭವಿಸಿದಿರೋ, ಸೊ ಯಾರಾದರೂ ಒಳ್ಳೆ ಟೆಕ್ನಿಷಿಯನ್ ಗೊತ್ತಿದ್ರೆ ಇವ್ರ ಹತ್ರ ಹೋಗೋಗ್ರು ಪಕ್ಕಾ ಸರಿ ಮಾಡಿಕೊಡ್ತಾರೆ. ಇಲ್ಲ ನೀನು ಯಾರ ಹತ್ರ ಹೋಗೋದ್ರೂ ಸರಿ ಆಗಲ್ಲ ಅಂತ ಏನಾದರೂ ನಿಮ್ಗೆ ಆಲ್ರೆಡಿ ಗೊತ್ತಿದ್ದಿದ್ರೆ ದಯವಿಟ್ಟು ಹೇಳ್ರಪ್ಪ. ಸೊ ನಾನು ಅಡ್ಜಸ್ಟ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ಸುಮ್ಮನೆ ಹುಡುಕ್ತಾನೇ ಇರು ಹುಡುಕ್ತಾನೇ ಇರು ಹುಡುಕ್ತಾನೇ ಇರು ಹಿಂಗೆ ಆಗೋಗ್ಬಿಡುತ್ತೆ ಜೀವನ ಅಲ್ವಾ? ಹೇಳ್ಬಿಡಿ ದಯವಿಟ್ಟು. ಇಲ್ಲೇ ಪಕ್ಕದಲ್ಲಿ ರಾಕಿ ಬಾಯಿ ಮನೆ ಇದ್ರಪ್ಪ. ರಾಕಿ ಬಾಯಿ ಮನೆ ಅಂದರೆ ಯಾವ್ದು ಹೇಳಿ, ಲಲಿತ್ ಮಹಲ್ ಪ್ಯಾಲೇಸು. ಮೈಸೂರು ನೋಡಿ ಇದಕ್ಕೆ ಫೇಮಸ್ಸು, ಈ ಥರ ಪ್ಲೆಸೆಂಟಾಗಿ ಕಾಮಾಗೆ ಇರೋದಕ್ಕೆ. ನೋಡಿ ಏನು ಕ್ಲೀನಾಗೈತೆ, ಒಂಥರ ನೀಟ್ ಸಿಟಿ ಅಂದರೆ ಮೈಸೂರು. ಆರೋಗ್ಯ ತಪಾಸಣಾ ಕೇಂದ್ರ
ರಾಜ್ ಡೈಮಂಡ್ಸ್ ನೋಡಿ. ಬೇವಿನ ಮರಗಳು ದೊಡ್ಡದಾದ್ರೆ ಈ ತರ ತಂಪನೆ ಗಾಳಿ ಬೀಸ್ತಾ ಇರುತ್ತೆ ನಿಮಗೆ. ಇವಾಗ ಫಸ್ಟು ಒಂದು ಒಳ್ಳೆ ಹೋಟ್ಲು ಹುಡುಕ್ಬಿಟ್ಟು ಊಟ ಮಾಡಬೇಕು, ಅಂದರೆ ತಿಂಡಿ ತಿನ್ನಬೇಕು. ಅವಾಗ ಅಷ್ಟೇ ನೋಡಿ ಎನರ್ಜಿ ಬರುತ್ತೆ. ಬೆಳಗ್ಗೆ ಬೇಗ ಎದ್ದಿರೋದಕ್ಕೆ ಕಣ್ಣೆಲ್ಲ ಅಂತಿದ್ದಾವೆ. ಐ ಲೈಕ್ ದಿಸ್ ಟೈಪ್ ಆಫ್ ವೆದರ್ಸ್. ಈ ಥರ ಕ್ಲೀನ್ ರೋಡ್ಸು, ಅದಾದಮೇಲೆ ಹಿಂಗೆ ಬೇವಿನ ಮರ, ತಂಪನ ಗಾಳಿ, ಚಾಮುಂಡಿ ಬೆಟ್ಟಕ್ಕೆ ಎಡಕ್ಕೆ ತೆರಳಿ. ನಾವು ಎಡಕ್ಕೆ ಹೋಗಬೇಕು. ಸೊ ಜಾಗ ಬಿಡ್ರಪ್ಪ ನಮಗೆ, ಆಕಾಶ್ ಫಾಸ್ಟ್ ಫುಡ್ಡು. ಸೊ ಯಾವುದು ಹೋಟೆಲ್ ಸಿಗುತ್ತಾ ಇಲ್ವಾ ಚಾಮುಂಡಿ ಬೆಟ್ಟದಲ್ಲಿ ಅದು ಕೂಡ ಗೊತ್ತಿಲ್ಲ ನನಗೆ ಎಕ್ಸಾಕ್ಟಾಗಿ. ಮೋಸ್ಟ್ಲಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ನೋಡುವ. ಕಸ್ತೂರಿ ನಿವಾಸ ವೆಜ್ ರೆಸ್ಟೋರೆಂಟ್, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಚೈನೀಸ್, ತಂದೂರಿ, ಜೈನ್ಸ್ ಎಲ್ಲ ಇದೆ. ಸೊ ಎಲ್ಲ ಇದೆ ಹೋಟೆಲಲ್ಲಿ, ನೋಡುವ. ರಾಜಕುಮಾರ, ನಾನು ಈ ದೊಡ್ಡ ಪುನೀತ್ ರಾಜ್ಕುಮಾರ್, ಚಿಕ್ಕ ಪುನೀತ್ ರಾಜ್ಕುಮಾರ್ ಅಂದ್ಕೊಂಡು ನೋಡಿದ್ರೆ ಅಲ್ಲಿರೋದು ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್. ಹಾಂ, ತಿಂಡಿ ತಿಂದ್ಮೇಲೆ ಸಿಗ್ತೀನಿ ನಾನು ನಿಮಗೆ. ಸೀನ್ ಏನಪ್ಪ ಅಂದರೆ ಹೋಟೆಲಲ್ಲಿ ಇನ್ನು ತಿಂಡಿನೇ ರೆಡಿಯಾಗಿಲ್ವಂತೆ. ಸೊ ಮುಂದೆ ಯಾವ್ದಾದ್ರು ಚೆನ್ನಾಗಿ ಹೋಟೆಲ್ ಸಿಗುತ್ತೆ ನೋಡೋಣ. ಹಾಂ, ಹೋಗ್ತೀವಿ, ಹಾಕ್ತೀವಿ. ಸ್ಕೂಟ್ರಲ್ಲಣ್ಣ, ಅದು 400,000 ಗಾಡಿ ಸ್ಕೂಟ್ರ್ ಅಂದ್ಬಿಡ್ತಲ್ಲ ಇವ್ರ ರಾಮ.